ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಬರುತ್ತಿರುವಂತಹ ಜುಲೈ ಮಾಸ 2023 ಜುಲೈ ಮಾಸದಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಇಂದು ದ್ವಾದಶಿ ನಕ್ಷತ್ರಗಳಲ್ಲಿ ನಮ್ಮ ರಾಶಿ ಈ ಒಂದು ಧನುರಾಶಿ ಯಾವ ರೀತಿಯಂತಹ ಫಲ ಕೊಡ್ತಾ ಇದೆ ಒಂದು ಮಾಸದಲ್ಲಿ ನೋಡೋಣ. ವೀಕ್ಷಕರೇ, ಇಂದು ಧನುರಾಶಿ ಉರಿಯುತ್ತಿರುವಂತಹ ಮತ್ತು ಸಾಮಾನ್ಯ ಚಿಹ್ನೆ ಮತ್ತು ಗುರುವಿನ ಒಡೆತನದಲ್ಲಿದೆ ಅಂತ ಹೇಳ್ಬೋದು. ಇದು ಈ ರಾಶಿಯಲ್ಲಿ ಜನಿಸಿದವರು ಆಧ್ಯಾತ್ಮಿಕ ಮತ್ತು ಹೆಚ್ಚು ವ್ಯವಸ್ಥಿತರಾಗಿರ್ತಾರೆ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಾಗಿರ್ತಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ತಮ್ಮ ಕೌಶಲ್ಯತೆಗಳನ್ನು ಕೂಡ ಸಾಬೀತುಪಡಿಸಬಹುದು. ಇವರು ಸ್ವಭಾವತಃ ಹೆಚ್ಚು ತತ್ವವನ್ನು ಕೂಡ ಹೊಂದಿರ್ತಾರೆ, ಹಾಗೆ ಅವರ ಜೀವನದಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಅವರು ಪ್ರಬಲ ವ್ಯಕ್ತಿಗಳು. ಈ ಒಂದು ಕಾರಣದಿಂದಾಗಿ ಅವರು ತಮ್ಮ ಒಂದು ಸ್ವಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಅಹಂಕಾರದ ಲಕ್ಷಣವನ್ನು ಕೂಡ ಹೊಂದಿರ್ತಾರೆ ಅಂತ ಹೇಳುವುದು ಈ ಒಂದು ರಾಶಿಯವರು. ಇನ್ನು ಈ ಒಂದು ಮಾಸದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ, ಆಧ್ಯಾತ್ಮಿಕವಾಗಿ ಲಾಭ, ವೃತ್ತಿಯಲ್ಲಿ ಬೆಳವಣಿಗೆ ಇತ್ಯಾದಿಗಳ ದೃಷ್ಟಿಯಿಂದ ಉತ್ತಮವಾಗಿದೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅಂತ ಹೇಳ್ಬೋದಾಗಿದೆ. ಇನ್ನು ಮೂರನೇ ಮನೆಯಲ್ಲಿ ಶನಿಯು ಎರಡನೇ ಮನೆಯ ಅಧಿಪತಿಯಾಗಿರುವುದರಿಂದ ಆರ್ಥಿಕವಾಗಿ ಉತ್ತಮವಾದಂತಹ ಬೆಂಬಲವನ್ನು ಕೂಡ ಪಡೆಯಬಹುದು. ಆದರೆ ಹಣವು ನಿಧಾನಗತಿಯಲ್ಲಿ ಬರುತ್ತದೆ, ವೇಗವಾಗಿ ಬರುವುದಿಲ್ಲ, ತಕ್ಷಣವೇ ಬೇಕನ್ನು ಬರುವುದಿಲ್ಲ. ಬರ್ತದೆ, ನಿಮ್ಮ ಹಣ ನಿಮ್ಮ ಹತ್ರ ನಿಮಗೆ ಕೈ ಸೇರ್ತದೆ, ಆದರೆ ನಿಧಾನವಾಗಿ ಬರ್ತದೆ. ಹಾಗೆ ಈ ರಾಶಿಯವರಿಗೆ ಉಳಿತಾಯ ಕೂಡ ಸಾಧ್ಯವಾಗಲಾರದು. ಶನಿ ಮೂರನೇ ಮನೆಯ ಅನುಕೂಲಕರವಾಗಿರ್ತದೆ, ಆದರೆ ಹಿಮ್ಮುಖ ಚಲನೆಯಲ್ಲಿರ್ತದೆ. ಈ ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶಿ ಅವಕಾಶಗಳನ್ನು ಕೂಡ ಪಡೆಯಬಹುದು ಮತ್ತು ಅಂತಹ ಅವಕಾಶಗಳು ಫಲಪ್ರದವಾಗುತ್ತದೆ ಅಂತ ತಿಳಿಸಲಾಗಿದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಈ ಒಂದು ರಾಶಿಯವರಿಗೆ. ಇನ್ನು ಈ ಒಂದು ಮಾಸದಲ್ಲಿ ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಮೋಷನ್ ಅಂತ ಹೇಳ್ತಾರೆ, ಬಡ್ತಿ ಅಂತ ಹೇಳ್ತಾರಲ್ಲ, ಈ ಪ್ರಮೋಷನ್ ಮತ್ತು ಇತರ ಅವರಿಗೆ ಪ್ರಯೋಜನವನ್ನು ಕೂಡ ಪಡೆಯುವಂತಹ ಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಒಂದು ರಾಶಿಯವರಿಗೆ. ಇನ್ನು ಪ್ರೀತಿಯ ಗ್ರಹವಾಗಿರುವಂತಹ ಶುಕ್ರವು ಹಿಮ್ಮುಖ ಸ್ಥಿತಿಯು 11ನೇ ಮನೆ ಆಕ್ರಮಿಸಿಕೊಂಡಿದೆ ಮತ್ತು ಶುಕ್ರವು 8 ಆಗಸ್ಟ್ 2023 ಮತ್ತೆ ಉದಯಿಸುತ್ತದೆ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಬುಧವು 24 ಆಗಸ್ಟ್ 2023 ಹಿಮ್ಮುಖವಾಗಿದೆ, ಇದಕ್ಕಾಗಿ ಹಿಮ್ಮುಖವಾಗುತ್ತದೆ. ಇನ್ನು ಈ ಒಂದು ಮಾಸದಲ್ಲಿ ಶುಕ್ರನ ಸ್ಥಾನದಿಂದಾಗಿ ಅದೃಷ್ಟವು ಮಧ್ಯಮ ವೇಗದಲ್ಲಿ ಹೊರಹೊಮ್ಮಬಹುದು ಅಂತ ಹೇಳಿ ತಿಳಿಸಲಾಗಿದೆ. ಇದಕ್ಕಾಗಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಕಠಿಣವಾದಂತಹ ಪರಿಶ್ರಮ ಕೂಡ ಮಾಡಬೇಕಾಗ್ತದೆ. ಹಾಗೆ ಈ ಒಂದು ಅವಧಿಯಲ್ಲಿ ಅವರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸೂಕ್ತವಾಗಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ. ಆದಷ್ಟು ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಸಮಯ ತೆಗೆದುಕೊಂಡು ತಮ್ಮ ಹಿರಿಯರಿಂದ ಸಲಹೆ ಪಡೆದುಕೊಂಡು ತಮ್ಮ ಒಂದು ವಿಚಾರಗಳಿಗೆ ಮುಂದೆ ಕೈ ಹಾಕಿ ಅಂತ ಹೇಳ್ಬೋದಾಗಿದೆ. ಇನ್ನು ಯಾವುದೇ ರಾಶಿಗಳಾಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ, ಇನ್ನಾಗೋದಿಲ್ಲ. ಇನ್ನು ಅಂಥದ್ದೇ ಆಗಿರುವಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಪರಿಹಾರಗಳನ್ನು ಸೂಚಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಒಂದು ಪರಿಹಾರ ಅಂತಂದ್ರೆ, ಈ ರಾಶಿಯವರು ಗುರುವಾರದ ದಿನದಂದು ಅಂಗವಿಕಲಕರಿಗೆ ಅನ್ನದಾನ ಮಾಡಬೇಕಾಗತ್ತೆ. ಖಂಡಿತ ತುಂಬಾ ಒಳ್ಳೆಯದು ವೀಕ್ಷಕರು, ತುಂಬಾ ಶ್ರೇಷ್ಠ ದಾನ. ಹಾಗಾಗಿ ಗುರುವಾರದ ದಿನದಂದು, ಪರ್ಟಿಕ್ಯುಲರ್ ಆಗಿ ಗುರುವಾರದ ದಿನದಂದು ಅಂಗವಿಕಲಕರಿಗೆ ಈ ಒಂದು ಅನ್ನದಾನ ಮಾಡಿದ್ರೆ ಬಹಳ ಒಳ್ಳೆಯದು. ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳು ಆರಾಮದಾಯಕವಾಗಿಯೂ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು. ಹಂತ ಹಂತವಾಗಿ ನಿಮಗೆ ಗೊತ್ತಾಗ್ತದೆ ಹೇಗೆ ನಿವಾರಣೆ ಆದ ಸಮಸ್ಯೆ ಬಗೆಹರಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ವೀಕ್ಷಕರೇ, ಈ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿ ಕಂಡುಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಈ ರೀತಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರವನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.